ನಾಳೆ ಮಾರ್ಚ್ 28 ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಒಂದು ತಿಂಗಳಲ್ಲಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಚತುರ್ಥಿ ಎರಡು ಬಾರಿ ಬರುತ್ತದೆ. ವಿನಾಯಕ ಚತುರ್ಥಿ ಶುಕ್ಲ ಪಕ್ಷದಲ್ಲಿ, ಸಂಕಷ್ಟಹರ ಚತುರ್ಥಿ ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಪ್ರತಿ ಸಂಕಷ್ಟಿ ಚತುರ್ಥಿಗೂ ವಿಭಿನ್ನವಾದ ಹೆಸರು ಮತ್ತು ಕಥೆಗಳಿವೆ. ಚತುರ್ಥಿ ತಿಥಿ ಸಮಯವು ಮಾರ್ಚ್ 28 ಗುರುವಾರ ಸಂಜೆ 6:56 ಪ್ರಾರಂಭವಾಗಿ ಮಾರ್ಚ್ 29 ಶುಕ್ರವಾರ ರಾತ್ರಿ 8:20 ಮುಕ್ತಾಯವಾಗುತ್ತದೆ. ಸಾಮಾನ್ಯವಾಗಿ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಮಾರ್ಚ್ 28ರಂದೇ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಚಂದ್ರೋದಯದ ಸಮಯ ಮಾರ್ಚ್ 28 ರಾತ್ರಿ 9:28. ಗಣಪತಿಯನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಪೂಜಿಸಿ ಆರಾಧಿಸುತ್ತಾರೋ ಅಂತವರಿಗೆ ಗಣಪತಿಯು ಧನ ಸಂಪತ್ತು ಅದೃಷ್ಟ ಪ್ರತಿಯೊಂದನ್ನು ದುಪ್ಪಟ್ಟು ಕೊಡುತ್ತಾನೆ. ಸಂತಾನವಿಲ್ಲದವರಿಗೆ ಗಣೇಶನು ಸಂತಾನ ಫಲ ನೀಡುತ್ತಾನೆ. ಜೀವನದಲ್ಲಿ ಕೀರ್ತಿ ಸಂತೋಷ ಸಮೃದ್ಧಿ ದೊರೆಯುತ್ತದೆ. ಪ್ರತಿ ತಿಂಗಳು ಗಣೇಶನನ್ನು ಬೇರೆ ಬೇರೆ ಹೆಸರುಗಳಿಂದ ಸ್ತುತಿಸುತ್ತೇವೆ. ಮಾರ್ಚ್ ತಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ಸಂಕಷ್ಟಿ ಚತುರ್ಥಿಗೆ ಬಹಳ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯು ಮಕ್ಕಳಿಗೆ ವಿಶೇಷ ಫಲಗಳನ್ನು ನೀಡುತ್ತದೆ. ಹಾಗಾಗಿ ನಾಳೆಯ ದಿನ ಉಪವಾಸ ವ್ರತ ಆಚರಿಸಲು ಸಾಧ್ಯವಿಲ್ಲದೇ ಇದ್ದರೂ ನಿಮ್ಮ ಮಕ್ಕಳ ಕೈಯಲ್ಲಿ ಗಣೇಶನ ಆರಾಧನೆಯನ್ನು ಮಾಡಲು ಹೇಳಿ, ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮಕ್ಕಳ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಕ್ಕಳ ಕೈಯಲ್ಲಿ ದಾನ ಮಾಡಿಸಿ. ನಾಳೆ ದೇವರಿಗೆ ಕೆಂಪು, ಹಳದಿ, ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು. ಗಣಪತಿ ಪೂಜೆಯಲ್ಲಿ ದಾಸವಾಳ, ಬಿಳಿ ಎಕ್ಕದ ಹೂವಿದ್ದರೆ ತುಂಬಾ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ಇವೆರಡು ಹೂವುಗಳಿಂದ ಗಣೇಶನನ್ನು ಪೂಜಿಸಿದರೂ ಒಳ್ಳೆಯ ಫಲ ಸಿಗುತ್ತದೆ. ದೇವರ ನೈವೇದ್ಯಕ್ಕೆ ಪಂಚಾಮೃತ, ಬಾಳೆಹಣ್ಣು, ಹಸಿ ಹಾಲು, ಬೆಲ್ಲ, ನೆನೆಸಿದ ಕಡಲೆ ಅಥವಾ ಕಡಲೆಕಾಳಿನ ಉಸಲಿಯನ್ನು ಸಹ ಅರ್ಪಿಸಬಹುದು. ಗಣೇಶನಿಗೆ ಸಂಬಂಧಪಟ್ಟಂತಹ ಮಂತ್ರ ಶ್ಲೋಕಗಳನ್ನು ನಾಳೆ ತಪ್ಪದೇ ಪಠಿಸಿ. ಗಣಪತಿ ಉಪನಿಷತ್, ಸಂಕಷ್ಟ ಹರಸ್ತೋತ್ರ ಇವುಗಳನ್ನು ಓದಲು ಸಾಧ್ಯವಿಲ್ಲವೆಂದಾದರೂ ಕೇಳಿದರೂ ಸಹ ಬಹಳ ಒಳ್ಳೆಯದು. ಇಲ್ಲವಾದರೆ ವಿಶೇಷವಾಗಿ ಓಂ ಬಾಲಚಂದ್ರಾಯ ನಮಃ ಈ ಶ್ಲೋಕವನ್ನು 21 ಬಾರಿ ಅಥವಾ 108 ಬಾರಿ ಪಠಿಸಬಹುದು. ಇದರ ಜೊತೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ವ್ರತದ ಕಥೆಯನ್ನು ತಪ್ಪದೇ ಈ ದಿನ ಓದಲೇಬೇಕು. ಈ ದಿನ ವಿಶೇಷವಾಗಿ 21 ನೆನೆಸಿದ ಕಡಲೆಕಾಳಿನಿಂದ ಹಾರ ಮಾಡಿ ಮನೆಯ ಸದಸ್ಯರು ಅಥವಾ ಮನೆಯಲ್ಲಿರುವ ಮಕ್ಕಳು ಗಣೇಶನಿಗೆ ಅರ್ಪಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ. ಮನೆಯಲ್ಲಿ ಪೂಜೆ ಮಾಡಲು ಸಾಧ್ಯವಿಲ್ಲವೆಂದಾದರೂ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿನ ಹಾರವನ್ನು ಅರ್ಪಿಸಿದರೂ ಶ್ರೇಷ್ಠ ಫಲ ಸಿಗುತ್ತದೆ. ಶಮಿ ಎಲೆಗಳಿಂದ ಪೂಜಿಸಿದರೆ ಬುದ್ಧಿವಂತಿಕೆ, ಒಳ್ಳೆಯ ವಿವೇಚನೆಗಳು ವೃದ್ಧಿಯಾಗುತ್ತದೆ. ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಹಸುವಿಗೆ ತಿನ್ನಿಸಬೇಕು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಬರುತ್ತದೆ. ಭೂಸ್ವಾಧೀನಕ್ಕಾಗಿ ಸಂಕಟನಾಶ ಗಣೇಶ ಸ್ತೋತ್ರ ಮತ್ತು ಋಣಮೋಚನ ಮಂಗಳ ಸ್ತೋತ್ರವನ್ನು 11 ಬಾರಿ ಪಠಿಸಿ. ಇದರಿಂದ ಭೂಮಿಯನ್ನು ಪಡೆದುಕೊಳ್ಳಲು ಒಳ್ಳೆಯ ದಾರಿ ಸಿಗುತ್ತದೆ. ನಾಳೆ ಸಂಜೆ ತುಪ್ಪದ ದೀಪವನ್ನು ಬೆಳಗಿದರೆ ತುಂಬಾ ಒಳ್ಳೆಯದು. ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸೇರಿಸಿ ತುಪ್ಪದ ದೀಪವನ್ನು ಬೆಳಗಬೇಕು. ನಾಳೆಯ ದಿನದಂದು ಮಕ್ಕಳ ಕೈಯಿಂದ ದೇವಸ್ಥಾನದಲ್ಲಿ ಎಳ್ಳನ್ನು ದಾನವಾಗಿ ನೀಡಬೇಕು. ಇದರಿಂದ ಗೌರಿ ಪುತ್ರ ಗಣಪತಿಯ ಆಶೀರ್ವಾದವನ್ನು ಪಡೆಯುವಿರಿ. ಈ ಪರಿಹಾರದ ಸಹಾಯದಿಂದ ಮಕ್ಕಳ ಪ್ರಗತಿಯೊಂದಿಗೆ ಅವರ ಗೌರವವೂ ಹೆಚ್ಚಾಗುತ್ತದೆ. ಮಂಗಳಮುಖಿಯರಿಗೆ ಬೆಲ್ಲ, ಹಸಿರು ಅಥವಾ ಕೆಂಪು ಬಣ್ಣದ ವಸ್ತ್ರಗಳು ಮತ್ತು ತಾಮ್ರದ ವಸ್ತುಗಳನ್ನು ದಾನ ಮಾಡಿ. ಇದು ನಿಮಗೆ ಸಂಪತ್ತು, ವ್ಯಾಪಾರ ಮತ್ತು ಶಿಕ್ಷಣವನ್ನು ಹೆಚ್ಚಿಸುತ್ತದೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವವರು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸದೇ ಇದ್ದರೆ ಆ ವ್ರತವು ಅಪೂರ್ಣವೆಂದು ಹೇಳುತ್ತಾರೆ. ಹಾಗಾಗಿ ತಪ್ಪದೇ ಈ ದಿನ ಚಂದ್ರನನ್ನು ಕೂಡ ಪೂಜಿಸಬೇಕು. ನೀರು, ಶ್ರೀಗಂಧ, ಅಕ್ಕಿ ಮತ್ತು ಹೂವುಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ವ್ರತವನ್ನು ಸಂಪೂರ್ಣಗೊಳಿಸಬೇಕು. ಸಂಕಷ್ಟ ಚತುರ್ಥಿ ವ್ರತವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಯ ನಿವಾರಣೆ, ಕುಟುಂಬದಲ್ಲಿ ಯಾವುದೇ ಅಶುಭಗಳಿದ್ದರೂ ಗಣೇಶನ ಅನುಗ್ರಹದಿಂದ ಸಕಲವೂ ಶುಭವಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.